ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಜಿ ಕೆ ಹದಿನಾರನೇ ವಿಡಿಯೋ ಇದು ಹಸಿರು ಮನೆ ಅನಿಲಗಳು ನೀರಾವಿ ಇಂಗಾಲದ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಫ್ಲೋರಿನ್ ಇದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಈ ಹಸಿರು ಮನೆ ಪರಿಣಾಮ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಭೂಮಿಗೆ ಸೂರ್ಯನ ಕಿರಣಗಳು ತಲುಪುತ್ತೆ ಭೂಮಿಗೆ ಸೂರ್ಯನ ಕಿರಣಗಳು ತಲುಪುತ್ತೆ ಆ ಕಿರಣಗಳು ಕಡಿಮೆ ತರಂಗ ದೂರವನ್ನು ಹೊಂದಿರುತ್ತೆ ನಂತರ ಆ ಕಿರಣಗಳು ಭೂಮಿಯಿಂದ ಹೊರಹೊಮ್ಮುತ್ತೆ ಭೂಮಿಗೆ ಟಚ್ ಆಗಿ ಮತ್ತೆ ವಾಪಸ್ ಹೋಗ್ತಿರುತ್ತೆ ಆವಾಗ ಆ ಕಿರಣಗಳ ತರಂಗ ದೂರ ತುಂಬ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುತ್ತೆ ಈ ಪ್ರಕ್ರಿಯೆಯಲ್ಲಿ ಕೆಲವು ಅನಿಲಗಳು ಹೆಚ್ಚು ತರಂಗ ದೂರ ಹೊಂದಿರುವಂತಹ ಕಿರಣಗಳನ್ನು ಹೊರಹೋಗದಂತೆ ತಡೆಯುತ್ತೆ ಇದರಿಂದ ಭೂಮಿಯ ತಾಪಮಾನ ಹೆಚ್ಚುತ್ತೆ ಇದನ್ನು ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ಪ್ರಮುಖವಾದ ಹಸಿರು ಮನೆ ಅನಿಲಗಳು ಯಾವುವು ಅಂದರೆ ನೀರಾವಿ ಇಂಗಾಲದ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಫ್ಲೋರಿನ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪರೀಕ್ಷೆಗಳಿಗೆ ನೀವೇನಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಪರೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಲ್ ಪೇಪರ್ಸ್ನ ಅಟೆಂಡ್ ಮಾಡಿ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಬೋದು ನೀವು ಇದರಲ್ಲಿ ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿದಾಗ ಇಂಟರ್ಫೇಸ್ ಈ ರೀತಿ ಇರುತ್ತೆ ಇದರಲ್ಲಿ ಕೆಲವೊಂದು ಫ್ರೀ ಪ್ರಶ್ನೆ ಪತ್ರಿಕೆ ಕೂಡ ಇದೆ ಬಟ್ ನೀವು ಸೀರಿಯಸ್ ಆಗಿ ಪ್ರತಿದಿನ ನಾನು ಮಾಡಲ್ ಪೇಪರ್ಸ್ನ ಅಟೆಂಡ್ ಮಾಡ್ತೀನಿ ಅಂದರೆ ಅಲ್ಲಿ ಕಾಣ್ತಿರುವಂತಹ ಕೆ ಪಿ ಎಸ್ ಸಿ ಎಫ್ ಡಿ ಎ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ದ ಕೋರ್ಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಖಾಲಿ ಜಾಗದಲ್ಲಿ ಅಕ್ಷರ ಫಾರ್ಟಿ ಅಂತ ಟೈಪ್ ಮಾಡಿ ಸೊ ಟೂ ನೈಂಟಿ ಇರುವಂತಹ ಫೀಸ್ ನಿಮಗೆ ಒನ್ ಏಯ್ಟಿ ಆಗುತ್ತೆ ಒನ್ ಏಯ್ಟಿಗೆ ನೀವು ನಲವತ್ತ ಐದು ಮಾಡಲ್ ಪೇಪರ್ಸ್ನ ಪಡಿತೀರಾ ಆರು ತಿಂಗಳ ವ್ಯಾಲಿಡಿಟಿ ಇರುತ್ತೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಯಾವುದೇ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ರು ಕೂಡ ಈ ಆ್ಯಪ್ನ ಯೂಸ್ ಮಾಡಿಕೊಳ್ಳಿ ಮೊದಲಿಗೆ ನೀರಾವಿ ನೀರಾವಿ ಅಂದರೆ ವಾಟರ್ ವೇಪರ್ ಇದು ಉಳಿದೆಲ್ಲ ಅನಿಲಗಳಿಗಿಂತ ಹಸಿರುಮನೆ ಪರಿಣಾಮಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡುತ್ತೆ ಇದರ ಪ್ರಮಾಣ ಮನುಷ್ಯನಿಂದ ನೇರವಾಗಿ ಆಗಲ್ಲ ಬಟ್ ಬೇರೆ ಅನಿಲಗಳ ಹಸಿರು ಮನೆ ಪರಿಣಾಮದ ತಾಪದಿಂದಾಗಿ ಆವೀಕರಣ ಹೆಚ್ಚಾದಾಗ ನೀರಾವಿ ಜಾಸ್ತಿ ಆಗುತ್ತೆ ಇದರಲ್ಲಿ ನೀನು ತಿಳ್ಕೊಬೇಕಾಗಿರೋ ಟಾಪಿಕ್ ಅಂದರೆ ನೀರಾವಿ ಹಸಿರು ಮನೆ ಪರಿಣಾಮಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನೀಡುತ್ತೆ ಮನುಷ್ಯನಿಂದ ಡೈರೆಕ್ಟಾಗಿ ಈ ಪ್ರಕ್ರಿಯೆ ಆಗಲ್ಲ ನೀರಾವಿ ಜಲಚಕ್ರದಲ್ಲಿ ವಿಲೀನ ಆಗುತ್ತೆ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಇದು ಕೂಡ ಒಂದು ಪ್ರಮುಖ ಹಸಿರು ಮನೆ ಅನಿಲ ಸಾವಿರದ ಏಳ್ನೂರ ಐವತ್ತರಲ್ಲಿ ಕೈಗಾರಿಕಾ ಪೂರ್ವ ಹಂತದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಇನ್ನೂರ ಅರವತ್ತರಿಂದ ಇನ್ನೂರ ಎಂಬತ್ತಿರುತ್ತೆ ಇನ್ನೂರ ಎಂಬತ್ತು ಪಿ ಪಿ ಎಮ್ ಇರುತ್ತೆ ಪಿ ಪಿ ಎಮ್ ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಬಟ್ ಪ್ರಸ್ತುತ ಇದರ ಪ್ರಮಾಣ ಮುನ್ನೂರ ಎಪ್ಪತ್ತು ಪಿ ಪಿ ಎಮ್ ಇದೆ ಆ್ಯಂಡ್ ಪ್ರತಿ ವರ್ಷ ವಾರ್ಷಿಕವಾಗಿ ಒನ್ ಪಾಯಿಂಟ್ ಫೈವ್ ಪಿ ಪಿ ಎಮ್ ಹೆಚ್ಚಾಗ್ತಾ ಇದೆ ಹಾಗಾದರೆ ಇದರ ಮೂಲ ಎಲ್ಲಿದೆ ಅಂದರೆ ಪಳೆಯುಳಿಕೆ ಇಂಧನಗಳ ದಹನ ಪ್ರಕ್ರಿಯೆ ಅಂದರೆ ಪೆಟ್ರೋಲ್ ಡೀಸೆಲ್ ಅರಣ್ಯನಾಶ ಮತ್ತು ಬಳಕೆ ಬದಲಾವಣೆ ಕೈಗಾರಿಕೆ ಇಂಡಸ್ಟ್ರೀಸ್ಗಳು ರಾಸಾಯನಿಕ ಕ್ರಿಯೆಗಳು ಅಂದರೆ ಸಿಮೆಂಟ್ ತಯಾರಿಕೆ ಕಬ್ಬಿಣ ಉಕ್ಕು ಉತ್ಪಾದನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಬಿಡುಗಡೆ ಆಗುತ್ತೆ ಜೀವಿಗಳ ಉಸಿರಾಟ ಕ್ರಿಯೆಯಿಂದ ಕೂಡ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಸೊ ಕಾರ್ಬನ್ ಡೈಆಕ್ಸೈಡ್ ಹಸಿರುಮನೆ ಪರಿಣಾಮಕ್ಕೆ ಒಂದು ಪ್ರಮುಖ ಅನಿಲ ಮೀಥೇನ್ ಸಿ ಹೆಚ್ ಫೋರ್ ಅದು ಹೆಚ್ಚು ಕ್ಯಾಪಿಟಲ್ ಆಗಬೇಕು ಸಿ ಹೆಚ್ ಫೋರ್ ಇದು ಸ್ವಾಭಾವಿಕ ಅನಿಲದ ಪ್ರಮುಖ ಘಟಕ ಮೀಥೇನನ್ನು ಮಾರ್ಷ್ ಗ್ಯಾಸ್ ಅಂತ ಕೂಡ ಕರೀತಾರೆ ಇದೆಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ನೆಲದ ಆಳದಲ್ಲೂ ಮತ್ತು ಸಾಗರದ ತಳದಲ್ಲೂ ಕೂಡ ಕಂಡುಬರುತ್ತೆ ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿದ್ದು ಸಾಗರಗಳು ಜ್ವಾಲಾಮುಖಿ ಅರಣ್ಯದ ಬೆಂಕಿ ಇಲ್ಲಿ ಕಂಡುಬರುತ್ತೆ ಇದು ಬಿಟ್ಟರೆ ಪಶುಸಂಗೋಪನೆ ಕೈಗಾರಿಕೆ ತ್ಯಾಜ್ಯ ಇಲ್ಲಿ ಮೀಥೇನ್ ಕಂಡುಬರುತ್ತೆ ಹಲವಾರು ಸಲ ಪ್ರಶ್ನೆ ಕೇಳಿದರೆ ಯಾವ ಥರ ಅಂದರೆ ಭತ್ತದ ಗದ್ದೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಅಂದರೆ ಜಾಗತಿಕವಾಗಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮೀಥೇನ್ ಭತ್ತದ ಗದ್ದೆಗಳಲ್ಲಿ ಉತ್ಪಾದನೆ ಆಗುತ್ತೆ ಸೊ ಮೀತೇನ್ ಅಂದರೆ ನಿಮಗೆ ಭತ್ತದ ಗದ್ದೆ ಅಂತ ನೆನಪಿಲಿರಬೇಕು ಇದ್ರ ಮೇಲೆ ಹಲವಾರು ಸಲ ಪ್ರಶ್ನೆ ಬಂದಿದೆ ನೈಟ್ರಸ್ ಆಕ್ಸೈಡ್ ಇದು ನೈಟ್ರೋಜನ್ ಚಕ್ರದ ಪ್ರಮುಖ ಘಟಕ ಮಣ್ಣಿನಲ್ಲಿ ನೈಟ್ರೀಕರಣ ಮತ್ತು ಡಿನೈಟ್ರೀಕರಣ ಪ್ರಕ್ರಿಯೆಯಲ್ಲಿ ಇದು ಉತ್ಪತ್ತಿ ಆಗುತ್ತೆ ಇದು ಹಸಿರು ಮನೆ ಅನಿಲ ಮಾತ್ರ ಅಲ್ಲ ಇದೊಂದು ಓಝೋನ್ ಪದರದ ಕ್ಷೀಣಕ ಕೂಡ ಹೌದು ಓಝೋನ್ ಪದರದ ಕರಗುವಿಕೆಯಲ್ಲಿ ನೈಟ್ರಸ್ ಆಕ್ಸೈಡ್ನ ಪಾತ್ರ ತುಂಬ ಇರುತ್ತೆ ಹಾಗಾದರೆ ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ರಾಸಾಯನಿಕ ಗೊಬ್ಬರ ಪಳೆಯುಳಿಕೆ ಇಂಧನಗಳ ದಹನ ಅಂದರೆ ಪೆಟ್ರೋಲ್ ಡೀಸೆಲ್ ಕೈಗಾರಿಕೆಗಳಲ್ಲಿ ಅಡಿಪೆಕ್ ಆಮ್ಲ ತಯಾರಿಕೆ ನೈಲಾನ್ ವಸ್ತುಗಳ ತಯಾರಿಕೆಯಲ್ಲಿ ನೈಟ್ರಸ್ ಆಕ್ಸೈಡ್ ಬಿಡುಗಡೆ ಆಗುತ್ತೆ ಅಥವಾ ಉತ್ಪತ್ತಿಯಾಗತ್ತೆ ಫ್ಲೋರಿನ್ ಸಹಿತ ಅನಿಲಗಳು ಈ ಅನಿಲಗಳು ವಾತಾವರಣದಲ್ಲಿರುವಂತಹ ಹಲವಾರು ಅನಿಲಗಳೊಂದಿಗೆ ಸುಲಭವಾಗಿ ಬೆರೆತ್ಕೊಳ್ತವೆ ಪ್ರಮುಖ ಮೂರು ಅನಿಲಗಳು ಯಾವ್ಯಾವು ಅಂದರೆ ಹೈಡ್ರೋಫ್ಲೋರೋಕಾರ್ಬನ್ ಪಿ ಎಫ್ ಸಿ ಪರ್ಫ್ಲೋರೋಕಾರ್ಬನ್ ಸಲ್ಫರ್ ಹೆಕ್ಸಾಫ್ಲೋರೈಡ್ ಎಸ್ ಎಫ್ ಸಿಕ್ಸ್ ಇವುಗಳ ಪ್ರಮುಖ ಮೂಲ ಯಾವುದು ಅಂದರೆ ಅಲ್ಯೂಮಿನಿಯಂ ಮತ್ತು ಸೆಮಿ ಕಂಡಕ್ಟರ್ ಉತ್ಪಾದನೆಯಲ್ಲಿ ಆ್ಯಂಡ್ ಎಸ್ ಎಫ್ ಸಿಕ್ಸ್ ಸಲ್ಫರ್ ಎಕ್ಸಾ ಫ್ಲೋರೈಡನ್ನು ವಿದ್ಯುತ್ ಸಾಕಾಣಿಕಾ ಸಾಧನಗಳಲ್ಲಿ ಮತ್ತು ಸರ್ಕ್ಯೂಟ್ ಬ್ರೇಕರ್ಗಳಲ್ಲಿ ಬಳಸ್ತಾರೆ ಸೊ ಈ ರೀತಿಯ ಟಾಪಿಕ್ಸ್ ಸ್ವಲ್ಪ ಬೋರಿಂಗ್ ಆಗೇ ಇರುತ್ತೆ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಥರ ಇಂಟ್ರೆಸ್ಟಿಂಗ್ ಆಗಿರೋಲ್ಲ ಬಟ್ ಇದ್ರ ಮೇಲೆ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದರೆ ನೀವು ಓದಲೇಬೇಕಾಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ಸಬ್ಸ್ಕ್ರೈಬ್ ಆಗಿ ನಾಳೆ ಭೇಟಿ ಆಗೋಣ ಥ್ಯಾಂಕ್ ಯು ಸೊ ಮಚ್